ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರೋಚಕ ಪಂದ್ಯದಲ್ಲಿ CSK ನ ಎಲಿಮಿನೇಟ್ ಮಾಡಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಎಲಿಮಿನೇಟರ್ ಪಂದ್ಯ ಆಡೋಕೆ ಅಹಮದಾಬಾದ್ಗೆ ಎಂಟ್ರಿ ಕೊಟ್ಟಿದೆ. SRH ಗೆಲುವಿನ ದಿಸೆಯಿಂದ ಎಲಿಮಿನೇಟರ್ ನಲ್ಲಿ RCBಗೆ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗ್ತಿರೋದು ಒಂದು ರೀತಿ ಒಳ್ಳೆಯದೇ ಆಗಿದೆ. RCBಗೆ ಇದರಿಂದ ಅಡ್ವಾಂಟೇಜ್ ಅನ್ನೋ ವಿಶ್ಲೇಷಣೆಗಳು ಕೂಡ ಶುರುವಾಗಿದೆ. CSK ವಿರುದ್ಧ ಲಾಸ್ಟ್ ಓವರ್ ನಲ್ಲಿ ಧೋನಿ ಸಿಡಿಸಿದ ಸಿಕ್ಸರ್ ಸೇರಿ ಎಲ್ಲ ಬೆಳವಣಿಗೆಗಳು RCB ಪರವಾಗಿ ನಡೀತಾ ಇವೆ. RCBಗೆ ಅದೃಷ್ಟ ಲಕ್ಷ್ಮಿ ಒಲಿದಿದ್ದಾಳೆ ಅಂತ ವಿಶ್ಲೇಷಿಸಲಾಗ್ತಿದೆ. ಹಾಗಿದ್ರೆ ಬುಧವಾರ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾಯಲ್ ಗಳ ಕಾಳಗ ಹೇಗಿರುತ್ತೆ? RR ಎದುರಾಳಿಯಾಗಿರೋದು RCBಗೆ ಅಡ್ವಾಂಟೇಜ್, RCB ತನ್ನ ವಿನ್ನಿಂಗ್ ಸ್ಟ್ರೀಕ್ ಕಂಟಿನ್ಯೂ ಮಾಡಿಸಲ ಕಪ್ಪನ್ನ ಎತ್ತೇ ಬಿಡುತ್ತಾ, ಕಡೆಗೂ ಉಭಯ ತಂಡಗಳ ಸ್ಟ್ಯಾಟ್ಸ್ ಏನ್ ಹೇಳುತ್ತೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, RCB ದಾರಿಯಲ್ಲಿ ಈಗ ಟಾಪ್ ನಲ್ಲಿರೋ ಮೂರು ತಂಡಗಳಿವೆ. ಎಲಿಮಿನೇಟರ್ ಗೆದ್ರೆ ನಂತರ ಮೊದಲ ಕ್ವಾಲಿಫೈಯರ್ ಸೋಲೋ ತಂಡದ ವಿರುದ್ಧ, ಅಂದ್ರೆ KKR ಅಥವಾ SRH ವಿರುದ್ಧ ಯುದ್ಧ. ಆ ಪಂದ್ಯ ಗೆದ್ರೆ ನೆಕ್ಸ್ಟ್ ಫೈನಲ್. ಹೇಗೆ ನೋಡಿದ್ರು ಮೂರು ತಂಡಗಳನ್ನ RCB ಮಣಿಸಬೇಕು. ಆರು ಪಂದ್ಯಗಳ ವಿನ್ನಿಂಗ್ ಸ್ಟ್ರೀಕ್ 9 ರೀಚ್ ಆಗಬೇಕು. ಆದ್ರೆ ಸದ್ಯಕ್ಕೆ RR ವಿರುದ್ಧ RCBಗೆ ಒಂದಷ್ಟು ಅಡ್ವಾಂಟೇಜಸ್ ಇವೆ. ಆ ಅಡ್ವಾಂಟೇಜಸ್ ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೇ ನಲ್ಲಿ ಒಂದು ಪಂದ್ಯ ಗೆದ್ದಿಲ್ಲ RR. ಸ್ನೇಹಿತರೆ, ಟೂರ್ನಿ ಆರಂಭದಲ್ಲಿ ಅಂದ್ರೆ RCB ಸೋತು ಸುಣ್ಣವಾಗಿ ಕೊನೆಯ ಸ್ಥಾನದಲ್ಲಿದ್ದ ಟೈಮ್ನಲ್ಲಿ RR 9 ಪಂದ್ಯಗಳಲ್ಲಿ 8 ಗೆದ್ದು ಟೇಬಲ್ ಟಾಪರ್ ಆಗಿತ್ತು. ಆದ್ರೆ ಏಪ್ರಿಲ್ 27 ನಂತರ RR ಗೆಲುವು ಕಂಡೇ ಇಲ್ಲ. ನಿರಂತರ 4 ಪಂದ್ಯ ಸೋತಿದರೆ ಕಳೆದ ಪಂದ್ಯ ಮಳೆಯಿಂದ ರದ್ದಾಗಿದೆ. ಹೀಗಾಗಿ ಸದ್ಯಕ್ಕೆ ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡಿರುವ RRಗೆ RCBಗಿಂತ ಮೊಮೆಂಟಮ್ ತುಂಬಾ ಕಮ್ಮಿ ಇದೆ. ಜೊತೆಗೆ ಸದ್ಯ SRH 2 ಸ್ಥಾನಕ್ಕೆ ಜಂಪ್ ಆಗಿರುವುದರಿಂದ KKR ವಿರುದ್ಧ ಮೊದಲ ಕ್ವಾಲಿಫೈಯರ್ ಪಂದ್ಯ ಆಡೋ ಅಡ್ವಾಂಟೇಜ್ ಅನ್ನ ಕೂಡ RR ಕಳ್ಕೊಂಡಿದೆ. ಆದ್ರೆ ಇನ್ನೊಂದ್ ಕಡೆ RCB ನಿರಂತರ 6 ಪಂದ್ಯ ಗೆದ್ದು ಫುಲ್ ಜೋಶ್ ನಲ್ಲಿ ಅಹಮದಾಬಾದ್ ದಂಡಯಾತ್ರೆ ಆರಂಭ ಮಾಡೋಕೆ ರೆಡಿ ಆಗ್ತಾ ಇದೆ. ಬಟ್ಲರ್ ಫ್ಯಾಕ್ಟರ್ ಮಿಸ್ಸಿಂಗ್. RCB ವಿರುದ್ಧದ ಲೀಗ್ ಹಂತದ ಪಂದ್ಯದಲ್ಲಿ RR ಭರ್ಜರಿ ಗೆಲುವನ್ನ ದಾಖಲಿಸಿತ್ತು, ಜೈಪುರ್ನಲ್ಲಿ ನಡೆದಿತ್ತು. ಆ ಮ್ಯಾಚ್ ನಲ್ಲಿ ಇನ್ನು 5 ಬಾಲ್ ಉಳಿಸಿ RR 184 ರನ್ಗಳ ಟಾರ್ಗೆಟ್ ಅನ್ನ ಚಚ್ಚಿ ಬಿಸಾಕಿತ್ತು. ಈ ಮ್ಯಾಚ್ ನಲ್ಲಿ ಇಂಗ್ಲೆಂಡ್ ಸಿಡಿಗೊಂಡು ಜೋಸ್ ಬಟ್ಲರ್ 58 ಬಾಲ್ ಗಳಲ್ಲಿ ಮ್ಯಾಚ್ ವಿನ್ನಿಂಗ್ 100 ರನ್ ಬಾರಿಸಿ ನಾಟ್ ಔಟ್ ಆಗಿ ಉಳಿದಿದ್ರು. ಪ್ರೆಷರ್ ನಲ್ಲಿ ಹೇಗೆ ಆಡಬೇಕು, ಹೇಗೆ ಕೆಲಸ ಮುಗಿಸಬೇಕು ಅನ್ನೋದರಲ್ಲಿ ಬಟ್ಲರ್ ನಿಸ್ಸೀಮ. ಆದ್ರೆ ಸದ್ಯ ಬಟ್ಲರ್ ನ್ಯಾಷನಲ್ ಟೀಮ್ ಸೇರ್ಕೊಂಡಿರೋದು RRಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಬಟ್ಲರ್ ಇಲ್ಲದೆ ಇದ್ರೂ ಕೂಡ RR ಸ್ಟ್ರಾಂಗ್ ಟೀಮೇ. ಆದ್ರೆ ನಿರಂತರ ಸೋಲನ ಅನುಭವಿಸುತ್ತಿರೋ ತಂಡಕ್ಕೆ ಬಟ್ಲರ್ ಆ ಓಪನಿಂಗ್ ಪವರ್, ಆ ಎಕ್ಸ್ಪೀರಿಯನ್ಸ್ ಅದರ ಅವಶ್ಯಕತೆ ಇತ್ತು. ಸೊ ಸದ್ಯಕ್ಕೆ ಇಲ್ಲೂ ಲಕ್ RCB ಪರವಾಗಿದೆ. RCBನಲ್ಲೂ ವಿಲ್ ಜಾಕ್ಸ್ ಮಿಸ್ಸಿಂಗ್ ಅಲ್ವಾ ಅಂತ ಅನಿಸಬಹುದು. ಆದ್ರೆ ಚೆನ್ನೈ ವಿರುದ್ಧದ ಮ್ಯಾಚ್ ನಲ್ಲಿ ವಿಲ್ ಜಾಕ್ಸ್ ಕೊರತೆ ಕಾಣದೇ ಇರೋ ತರ RCB ಬ್ಯಾಟಿಂಗ್ ಲೈನ್ ಅಪ್ ಪರ್ಫಾರ್ಮ್ ಮಾಡಿದೆ. RR ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್. ಮೊದಲಿಗೆ ಪಾಸಿಟಿವ್ಸ್ ನೋಡೋದಾದ್ರೆ ರಿಯಾನ್ ಪರಾಗ್ ಬ್ಯಾಟಿಂಗ್, 152 ಸ್ಟ್ರೈಕ್ ರೇಟ್, 59 ಆವರೇಜ್ ನಲ್ಲಿ ಈ ವರ್ಷ 531 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಟ್ಟಿಯಲ್ಲಿ 4 ಸ್ಥಾನದಲ್ಲಿದ್ದಾರೆ. ಇನ್ನು ನಾಯಕ ಸಂಜು ಸ್ಯಾಮ್ಸನ್ ಕೂಡ 56 ಆವರೇಜ್ ನಲ್ಲಿ 504 ರನ್ ಗಳಿಸಿ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. 550 ಹೊಡೆದಿದ್ದಾರೆ. ಈ ಹಿಂದೆ RCB ನಲ್ಲೇ ಇದ್ದ ಕೆರಿಬಿಯನ್ ಕಲೆ ಶಿಮ್ರನ್ ಹೆಟ್ಮ್ಯಾರ್ ಯಾವತ್ತಿದ್ರು ಡೇಂಜರಸ್. RCB ವಿರುದ್ಧ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಯುಸಿ ಚಹಲ್ 17 ವಿಕೆಟ್ ಕಬಳಿಸಿ ತಂಡದ ಲೀಡಿಂಗ್ ವಿಕೆಟ್ ಟೇಕರ್ ಆಗಿದ್ದಾರೆ. ಚಹಲ್, ಟ್ರೆಂಟ್ ಬೌಲ್ಟ್, ಆವೇಶ್ ಖಾನ್ ಸರಿಯಾದ ಟೈಮ್ನಲ್ಲಿ ಟೀಮ್ಗೆ ಬ್ರೇಕ್ ಥ್ರೂ ತಂದುಕೊಟ್ಟಿದ್ದಾರೆ. ನೆಗೆಟಿವ್ಸ್ ನೋಡೋದಾದ್ರೆ ಆಗ್ಲೇ ಹೇಳಿದ ಹಾಗೆ ಬಟ್ಲರ್ ಮಿಸ್ ಆಗಲಿದ್ದಾರೆ. ಓಪನರ್ ಯಶಸ್ವಿ ಜೈಸ್ವಾಲ್ ಕೂಡ ಈ ವರ್ಷ ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬೌಲಿಂಗ್ನಲ್ಲಿ ಚಹಲ್ ಬಿಟ್ರೆ ಮತ್ಯಾವ ಬೌಲರ್ ದೊಡ್ಡ ನಂಬರ್ಗಳ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅಶ್ವಿನ್ ಈ ಬಾರಿ ಅಷ್ಟೇನು ಇಂಪ್ಯಾಕ್ಟ್ ಮಾಡಿಲ್ಲ. ನ್ಯೂಟ್ರಲ್ ವೆನ್ಯೂಗಳಲ್ಲಿ RCB ಮೇಲುಗೈ. IPLನಲ್ಲಿ ಸದ್ಯ RR ವಿರುದ್ಧ RCBಗೆ ಅಪ್ಪರ್ ಹ್ಯಾಂಡ್ ಇದೆ. ಈ ಟೀಮ್ಗಳು ಎದುರಾಗಿರೋ 30 ಪಂದ್ಯಗಳ ಪೈಕಿ RCB 15 ಪಂದ್ಯಗಳಲ್ಲಿ ಗೆದ್ದಿದ್ರೆ RR 12 ಗೆದ್ದಿದೆ. ಅದರಲ್ಲಿ ನ್ಯೂಟ್ರಲ್ ವೆನ್ಯೂಗಳಲ್ಲಿ ಆಡಿರೋ 12 ಪಂದ್ಯಗಳ ಪೈಕಿ 8 ಗೆದ್ದು RCB ಡಾಮಿನೇಟ್ ಮಾಡಿದೆ. ಇನ್ನು 3 ಪಂದ್ಯಗಳು ರಿಸಲ್ಟ್ ಇಲ್ಲದೆ ಕೊನೆಯಾಗಿದೆ. RCB 2010 2021 ಒಂದೊಂದು ಬಾರಿ RR ಅನ್ನ ನೋ ಲಾಸ್ ನಲ್ಲಿ ಮಣಿಸಿ ಡಾಮಿನೇಟ್ ಮಾಡಿದೆ. 2015 ಎಲಿಮಿನೇಟರ್ ನಲ್ಲೂ RCB ಬೃಹತ್ 71 ರನ್ ಗಳಿಂದ ಗೆದ್ದಿತ್ತು. ಈಗ ಮತ್ತೆ ಅದೇ ರೆಸೊನೇಟ್ ಆಗಬೇಕಾಗಿದೆ. ಈ ತಂಡಗಳ ಹೆಡ್ ಟು ಹೆಡ್ ಬ್ಯಾಟಲ್ ಗಳಲ್ಲಿ ವಿರಾಟ್ ಕೊಹ್ಲಿ 731 ರನ್ ಗಳಿಸಿದ್ರೆ ಸಂಜು ಸ್ಯಾಮ್ಸನ್ 413 ರನ್ ಗಳಿಸಿದ್ದಾರೆ. ಅಂದ್ರೆ ಉಭಯ ತಂಡಗಳ ವಿರುದ್ಧ ಇಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ವರ್ಷದ ಲೀಗ್ ಪಂದ್ಯದಲ್ಲೂ ವಿರಾಟ್ 72 ಬಾಲ್ ಗಳಲ್ಲಿ ಭರ್ಜರಿ 113 ರನ್ ಗಳಿಸಿದ್ರು. ಆದರೂ ಬಟ್ಲರ್ ದಾಳಿಗೆ RCB ಸೋತಿದ್ರಿಂದ ಕೊಹ್ಲಿ ಸ್ಟ್ರೈಕ್ ರೇಟ್ ವಿರುದ್ಧ ಟೀಕೆ ವ್ಯಕ್ತ ಆಗಿತ್ತು. ಅದಾದ್ಮೇಲೆ ಕೊಹ್ಲಿ ಸ್ಟ್ರೈಕ್ ರೇಟ್ ಹೇಗೆ ಬದಲಾಗಿದೆ ಅನ್ನೋದು ನಿಮಗೆ ಗೊತ್ತಾ ಇದೆ. ಸದ್ಯ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರೋ ವಿರಾಟ್ ತಮ್ಮ ವಿರಾಟ ರೂಪವನ್ನ ನಿರಂತರವಾಗಿ ತೋರಿಸ್ತಾರೆ
ಸಾಧಿಸ್ತಾ ಇದ್ದಾರೆ. ಇಡೀ ಟೀಮ್ ಇತ್ತೀಚೆಗೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ನಿಂದ ಭರವಸೆ ಮೂಡಿಸಿದೆ. ಆರ್ಸಿಬಿ ಫ್ಯಾನ್ಸ್ ಗೆ ಮತ್ತೆ ಹೋಪ್ಸ್ ಬಂದಿದೆ. ಕಳೆದ ಮ್ಯಾಚ್ ನಲ್ಲಿ ಮ್ಯಾಕ್ಸಿ ಕ್ಯಾಮಿಯೋ ಕೊಟ್ಟು ಫಾರ್ಮ್ ಗೆ ಮಾಡಿರೋ ಸೂಚನೆ ಕೊಟ್ಟಿದ್ದಾರೆ. ಫಾಫ್ ಎಂದಿನಂತೆ ಕನ್ಸಿಸ್ಟೆಂಟ್ ಆಗಿದ್ದಾರೆ. ಪಾಟಿದಾರ್ ಪ್ರತಿ ಮ್ಯಾಚ್ ನಲ್ಲೂ ಮೆಚುರಿಟಿ ತೋರಿಸ್ತಾ ಇದ್ದಾರೆ. ಗ್ರೀನ್ 200ರ ಸ್ಟ್ರೈಕ್ ರೇಟ್ ನಲ್ಲಿ ಮಿಡಲ್ ಆರ್ಡರ್ ಗೆ ಬಲ ಕೊಡ್ತಾ ಇದ್ದಾರೆ. ಡೇಕೆ ಕ್ಯಾಮಿಯೋ ಅಂತೂ ಮಿಸ್ಸೇ ಇಲ್ಲ. ಬೌಲಿಂಗ್ ನಲ್ಲಿ ಲಾಕಿ ಫರ್ಗ್ಯೂಸನ್, ಯಶ್ ದಯಾಲ್ ಇಂಪ್ರೆಸಿವ್ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬೌಲಿಂಗ್ ಲೈನ್ ಅಂಡ್ ಲೆಂತ್ ಕೂಡ ಸ್ಟ್ರಾಂಗ್ ಆಗಿ ಸುಧಾರಿಸಿ ಈಗ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮ್ಯಾಕ್ಸಿ ಬೌಲಿಂಗ್ ನಲ್ಲೂ ಕೂಡ ಕೊಡುಗೆಯನ್ನು ಕೊಡ್ತಾರೆ. ಸದ್ಯ ಅಹಮದಾಬಾದ್ ಚೆನ್ನೈನಲ್ಲಿ ಮುಂದಿನ ಪಂದ್ಯಗಳಿರುವುದರಿಂದ ಬೌಲರ್ಗಳಿಗೆ ಚಿನ್ನಸ್ವಾಮಿಯಲ್ಲಿರುವಷ್ಟು ಸ್ಟ್ರೆಸ್ ಇರೋದಿಲ್ಲ. 2022ರ ಸೋಲಿನ ಸೀಡಿಗೆ ಚಾನ್ಸ್. ಆರ್ಸಿಬಿ ಈ ವರ್ಷ ಸೇರಿ 9 ಬಾರಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದೆ. 3 ಬಾರಿ ಫೈನಲ್ ನಲ್ಲಿ ಸೋತಿದೆ. 2022ರ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಆರ್ ಹಾಗೂ ಆರ್ಸಿಬಿ ಮುಖಾಮುಖಿಯಾಗಿದ್ದಾಗ ಆರ್ಆರ್ 18.1 ಓವರ್ನಲ್ಲಿ 3 ವಿಕೆಟ್ಗೆ 158 ರನ್ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡಿ ಗೆದ್ದಿತ್ತು. ಆ ಮ್ಯಾಚ್ ನಲ್ಲೂ ಜೋಸ್ ಬಟ್ಲರ್ 106 ನಾಟ್ಔಟ್. ಜೊತೆಗೆ ಈ ಪಂದ್ಯ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ಆಗಿತ್ತು. ಈಗ ಈ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಆರ್ಸಿಬಿಗೆ ಒಳ್ಳೆ ಅಪಾರ್ಚುನಿಟಿ. ಆರ್ಸಿಬಿನೇ ಫೇವರೇಟ್ಸ್. ಲೀಗ್ ನಲ್ಲಿ ಆರ್ಆರ್ ವಿರುದ್ಧ ಸೋತಿದ್ರು, ಈಗಿನ ಮೊಮೆಂಟಮ್ ನೋಡಿದ್ರೆ ಆರ್ಸಿಬಿ ಈ ಪಂದ್ಯ ಗೆಲ್ಲೋ ಫೇವರೇಟ್ ಆಗಿ ಕಾಣಿಸ್ತಾ ಇದೆ. ಮಾಜಿ ಕ್ರಿಕೆಟರ್ ಅಂಬಟಿ ರಾಯುಡು ಕೂಡ ಆರ್ಸಿಬಿ ಫೇವರೇಟ್ಸ್ ಅಂತ ಹೇಳಿದ್ದಾರೆ. ಇತ್ತ ಆರ್ಸಿಬಿ ವುಮೆನ್ಸ್ ಟೀಮ್ ಈ ಬಾರಿ ಚಾಂಪಿಯನ್ ಆಗಿ ಮೆನ್ಸ್ ಟೀಮ್ ಗೆ ಮೋಟಿವೇಟ್ ಮಾಡಿದೆ. ಒಂದೇ ಟೈಮ್ ನಲ್ಲಿ ಎರಡು ತಂಡಗಳು ಚಾಂಪಿಯನ್ ಆಗೋ ಚಾನ್ಸಸ್ ಕಣ್ಮುಂದೆ ಇದೆ. ಅತ್ತ 2022ರ ಫೈನಲ್ ನಲ್ಲಿ ಆರ್ಆರ್ ಆಗತಾನೆ ಐಪಿಎಲ್ ಗೆ ಡೆಬ್ಯೂ ಮಾಡಿದ್ದ ಗುಜರಾತ್ ಟೈಟನ್ಸ್ ಮುಂದೆ ಸೋತು ರನ್ನರ್ ಅಪ್ ಆಗಿ ನಿರಾಸೆ ಮೂಡಿಸಿತ್ತು. ಸೊ ಆರ್ಸಿಬಿಗೆ 17 ವರ್ಷಗಳ ಕಪ್ ಬರ ಆದ್ರೆ ರಾಜಸ್ಥಾನ್ಗೆ 2 ವರ್ಷ ಬ್ಯಾನ್ ಆಗಿದ್ದು ಸೇರಿ 16 ವರ್ಷಗಳ ಬರ ಇದೆ. ಇನ್ನು ಈ ರಾಯಲ್ ಬ್ಯಾಟಲ್ ನಡೆಯೋದು ರಾಜಸ್ಥಾನಕ್ಕೆ ಹತ್ತಿರ ಇರೋ ಅಹಮದಾಬಾದ್ ನಲ್ಲಾದರೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ದೂರ ಅಲ್ಲ. ಆರ್ಸಿಬಿ ಅಭಿಮಾನಿಗಳಿಗೆ ಪ್ರಪಂಚದ ಯಾವ ಮೂಲೆಯೂ ದೂರ ಅಲ್ಲ. ಸೊ ನರೇಂದ್ರ ಮೋದಿ ಸ್ಟೇಡಿಯಂ ಕಿಕ್ ಇರಿದು ತುಂಬೋದು ಫಿಕ್ಸ್. ಏನೋ ವೆದರ್ ಫೋರ್ಕ್ಯಾಸ್ಟ್ ಕೂಡ ಬೊಂಬಾಟ್ ಆಗಿತ್ತು. ಫುಲ್ ಡ್ರೈ ಹಾಗೂ ಹಾಟ್ ಕಂಡೀಷನ್ ಇರುತ್ತೆ ಅನ್ನೋ ವಿಚಾರ ಗೊತ್ತಾಗಿದೆ. ಸೊ ಬುಧವಾರ ಕ್ರಿಕೆಟ್ ಪ್ರಿಯರಿಗೆ ಹಬ್ಬ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5-star ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು. ಜಾಯಿನ್ ಕೂಡ ಆಗ್ಬಹುದು.